1953ರಲ್ಲಿ ರಚನೆಗೊಂಡ ಮೊದಲ ಭಾಷಾವಾರು ರಾಜ್ಯ ಯಾವುದು? ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ಒಡಿಶಾ? ಸರಿಯಾದ ಉತ್ತರ ಆಂಧ್ರಪ್ರದೇಶ. ಆಂಧ್ರಪ್ರದೇಶ ರಾಜ್ಯವು 1953ರಲ್ಲಿ ರಚನೆಗೊಂಡಂತಹ ಮೊದಲ ಭಾಷಾವಾರು ರಾಜ್ಯ. ಆಂಧ್ರ ರಾಜ್ಯ. ಕಂದು ಕ್ರಾಂತಿಯು ಸಂಬಂಧಿಸಿರುವುದು ಯಾವುದಕ್ಕಾಗಿ? ಮಸಾಲೆ ಚರ್ಮ, ರಸಗೊಬ್ಬರ, ಜೇನುತುಪ್ಪ, ಎಣ್ಣೆಕಾಳುಗಳು? ಸರಿಯಾದ ಉತ್ತರ ಮಸಾಲೆ ಅಥವಾ ಚರ್ಮ. ಮಸಾಲೆ ಅಥವಾ ಚರ್ಮಕ್ಕೆ ಈ ಕಂದು ಕ್ರಾಂತಿ ಸಂಬಂಧಿಸಿದೆ. ಈ ರಸಗೊಬ್ಬರಕ್ಕೆ ಸಂಬಂಧಿಸಿರುವುದು ಬೂದು ಕ್ರಾಂತಿ. ಬೂದು ಕ್ರಾಂತಿ. ಎಣ್ಣೆಕಾಳುಗಳು ಹಳದಿ ಕ್ರಾಂತಿ, ಯೆಲ್ಲೋ ರೆವಲ್ಯೂಷನ್. ಹಾಗಾದರೆ ಕಂದು ಕ್ರಾಂತಿ ಸಂಬಂಧಿಸಿರುವುದು ಮಸಾಲೆ ಅಥವಾ ಚರ್ಮಕ್ಕೆ ಸಂಬಂಧಿಸಿರುವುದು ಕಂದು ಕ್ರಾಂತಿ. ಸಂವಿಧಾನದ ಯಾವ ವಿಧಿ ಬಜೆಟ್ ಕುರಿತು ತಿಳಿಸುತ್ತದೆ? ಬಜೆಟ್ ಕುರಿತು ತಿಳಿಸುತ್ತದೆ. ಸರಿಯಾದ ಉತ್ತರ ಸಂವಿಧಾನದ ಆರ್ಟಿಕಲ್ 112. ಇದು ಸಂವಿಧಾನದ ಬಜೆಟನ್ನು ಕುರಿತು ವಿವರಿಸುತ್ತದೆ. ಸಲಿಂಗ ವಿವಾಹ ನಡೆದ ಏಷ್ಯಾದ ಮೊದಲ ರಾಷ್ಟ್ರ ಯಾವುದು? ಸಲಿಂಗ ವಿವಾಹ ನಡೆದ ಏಷ್ಯಾದ ಮೊದಲ ರಾಷ್ಟ್ರ ಯಾವುದು? ಭಾರತ, ಸಿಂಗಾಪುರ್, ಶ್ರೀಲಂಕಾ, ತೈವಾನ್? ಸರಿಯಾದ ಉತ್ತರ ತೈವಾನ್. ಸಲಿಂಗ ವಿವಾಹ ನಡೆದ ಏಷ್ಯಾದ ಮೊದಲ ರಾಷ್ಟ್ರ ತೈವಾನ್. ನೆಕ್ಸ್ಟ್, ಫೈಟರ್ ಜೆಟ್ ಯುದ್ಧ ವಿಮಾನ ಚಲಾಯಿಸಲು ಅರ್ಹತೆ ಪಡೆದ ದೇಶದ ಮೊದಲ ಮಹಿಳಾ ಪೈಲಟ್ ಯಾರು? ಸರಿಯಾದ ಉತ್ತರ ಭಾವನಾ ಕಾಂತ್. ಭಾವನಾ ಕಾಂತ್ ರವರು ಫೈಟರ್ ಜೆಟ್ ಯುದ್ಧ ವಿಮಾನ ಚಲಾಯಿಸಲು ಅರ್ಹತೆ ಪಡೆದಂಥ ದೇಶದ ಮೊದಲ ಮಹಿಳಾ ಪೈಲಟ್ ಭಾವನಾ ಕಾಂತ್. ಫೈಟರ್ ಜೆಟ್ ಯುದ್ಧ ವಿಮಾನವನ್ನು ಚಲಾಯಿಸಕ್ಕೆ ಮೊದಲ ಮಹಿಳಾ ಪೈಲಟ್. ರೀಸೆಂಟ್ ಒಂದು ಪ್ರಮುಖವಾದ ಪ್ರಶ್ನೆ, ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಮೊದಲು ಯಾವ ಸ್ಥಳದ ಮಧ್ಯೆ ಪ್ರಯಾಣಿಸ್ತಾ ಹೋಯಿತು? ವಂದೇ ಭಾರತ್ ಎನ್ನುವಂಥ ಎಕ್ಸ್ಪ್ರೆಸ್ ದೆಹಲಿ ಜಮ್ಮು ಕಾಶ್ಮೀರ, ದೆಹಲಿ ವಾರಣಾಸಿ, ಮುಂಬೈ ಅಹಮದಾಬಾದ್, ದೆಹಲಿ ಅಮೃತಸರ? ಸರಿಯಾದ ಉತ್ತರ ದೆಹಲಿ ಮತ್ತು ವಾರಣಾಸಿ. ದೆಹಲಿ ಮತ್ತು ವಾರಣಾಸಿಯ ನಡುವೆ ಮಧ್ಯೆ ಈ ವಂದೇ ಭಾರತ್ ಎನ್ನುವಂತಹ ಎಕ್ಸ್ಪ್ರೆಸ್ ರೈಲು ಪ್ರಾರಂಭವಾಯಿತು. ನೆಕ್ಸ್ಟ್, ಅಂತ್ಯೋದಯ ದಿವಸ್ ಯಾರ ಸ್ಮರಣಾರ್ಥವಾಗಿ ಆಚರಿಸಲಾಗುತ್ತದೆ? ಅಂತ್ಯೋದಯ ದಿವಸ್ ಎಂದು. ಸರಿಯಾದ ಉತ್ತರ ದೀನದಯಾಳ್ ಉಪಾಧ್ಯಾಯ. ದೀನದಯಾಳ್ ಉಪಾಧ್ಯಾಯ್ ಅವರ ಸ್ಮರಣಾರ್ಥಕ್ಕಾಗಿ ನಾವು ಅಂತ್ಯೋದಯ ದಿವಸವನ್ನು ಆಚರಿಸಲಾಗುತ್ತದೆ. ನೆಕ್ಸ್ಟ್ ನೋಡಿ, ಒನ್ ಡೇ ವಂಡರ್ಸ್. ಒನ್ ಡೇ ವಂಡರ್ಸ್ ಈ ಪುಸ್ತಕದ ಲೇಖಕರು ಯಾರು? ಒನ್ ಡೇ ವಂಡರ್ಸ್ ಈ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ ಸುನಿಲ್ ಗವಾಸ್ಕರ್. ಈ ಒನ್ ಡೇ ವಂಡರ್ಸ್ ಪುಸ್ತಕದ ಲೇಖಕರು ಸುನಿಲ್ ಗವಾಸ್ಕರ್. ನೆಕ್ಸ್ಟ್, ಭಾರತೀಯ ಸ್ಪರ್ಧಾ ಆಯೋಗ ಸ್ಥಾಪನೆಯಾದ ವರ್ಷ ಯಾವುದು? 2004, 2003, 2002, 2001. ಸರಿಯಾದ ಉತ್ತರ 2003. 2003ರಲ್ಲಿ ಭಾರತೀಯ ಸ್ಪರ್ಧಾ ಆಯೋಗವು ಸ್ಥಾಪನೆಯಾಯಿತು. 2003ರಲ್ಲಿ. ನೆಕ್ಸ್ಟ್, ಹುಲಿ ಸಂರಕ್ಷಣಾ ಕಾರ್ಯಕ್ರಮದಿಂದ ಹೊರತುಪಡಿಸಲಾದ ಕರ್ನಾಟಕದ ವನ್ಯಜೀವಿಧಾಮ ಯಾವುದು? ಹುಲಿ ಸಂರಕ್ಷಣಾ ಕಾರ್ಯಕ್ರಮದಿಂದ ಸಪ್ರೇಟ್ ಪಡಿಸಲಾಗಿದೆ. ನೋಡಿ, ಬಂಡೀಪುರ, ಅಂಶಿ, ನಾಗರಹೊಳೆ, ಭದ್ರಾ? ಸರಿಯಾದ ಉತ್ತರ ಬಂಡಿ ವನ್ಯಜೀವಿಧಾಮ. ಈ ಬಂಡೀಪುರ ವನ್ಯಧಾಮವನ್ನು ಹುಲಿ ಸಂರಕ್ಷಣಾ ಕಾರ್ಯಕ್ರಮದಿಂದ ಹೊರತುಪಡಿಸಲಾಗಿದೆ. ಇಲ್ಲಿರ್ತಕ್ಕಂಥ ಈ 4 ವನ್ಯಜೀವಿಧಾಮಗಳನ್ನು ನಾವು ಕರ್ನಾಟಕದಲ್ಲಿ ಕಾಣಬಹುದು. ಹಾಗಾದರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅಥವಾ ವನ್ಯಜೀವಿಧಾಮ ಎಲ್ಲಿದೆ? ಇದು ಚಾಮರಾಜನಗರದಲ್ಲಿ ನಾವು ಕಾಣಬಹುದು ಬಂಡೀಪುರ ವನ್ಯಜೀವಿಧಾಮವನ್ನು.
ವಂಶಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಇದು ಉತ್ತರ ಕನ್ನಡದಲ್ಲಿ ನಾವು ವಂಶಿ ರಾಷ್ಟ್ರೀಯ ಉದ್ಯಾನವನ್ನು ಅಂಶಿ ರಾಷ್ಟ್ರೀಯ ಉದ್ಯಾನವನ್ನು ಕಾಣಬಹುದು. ನಾಗರಹೊಳೆ ಎಲ್ಲಿದೆ? ನಾಗರಹೊಳೆಯನ್ನು ನಾವು ಕೊಡಗಿನಲ್ಲಿ ಕಾಣಬಹುದು. ಹಾಗಾದರೆ ಭದ್ರಾ ವನ್ಯ ಉದ್ಯಾನ ಎಲ್ಲಿದೆ? ಇದನ್ನು ನಾವು ಚಿಕ್ಕಮಗಳೂರಿನಲ್ಲಿ ಕಾಣಬಹುದು. ಹಾಗಾದರೆ ಈ ಎಲ್ಲ ಹುಲಿ ಸಂರಕ್ಷಣಾ ಕೇಂದ್ರಗಳು ಕರ್ನಾಟಕ ವನ್ಯಜೀವಿಧಾಮದಲ್ಲಿ ಸೇರಿಸಲಾಗಿದೆ. ಆದರೆ ಬಂಡೀಪುರ ವನ್ಯಜೀವಿಧಾಮವನ್ನು ಹುಲಿ ಸಂರಕ್ಷಣಾ ಕಾರ್ಯಕ್ರಮದಿಂದ ಹೊರತುಪಡಿಸಲಾಗಿದೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ? ನೋಡಿ, ಬಂಗಾರು ಮಣ್ಣು ಕರ್ನಾಟಕದಲ್ಲಿ ಸಿಗುತ್ತದೆ. ಎರಡನೇದು, ತುಂಗಭದ್ರಾ ನದಿಮುಖಜ ಭೂಮಿಯು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಲ್ಲಿದೆ. ಹಾಗಾದರೆ ಸರಿಯಾದ ಆಯ್ಕೆಗಳು ಯಾವುವು? ಒಂದು ಮಾತ್ರ, ಎರಡು ಮಾತ್ರ, ಯಾವುದೂ ಅಲ್ಲ. ಸರಿಯಾದ ಉತ್ತರ ಒಂದು ಮತ್ತು ಎರಡು. ಈ ಒಂದು ಮತ್ತು ಎರಡು, ಈ ಎರಡು ಉತ್ತರದ ಹೇಳಿಕೆಗಳು ತಪ್ಪಾಗಿವೆ, ತಪ್ಪಾಗಿವೆ. ಸೊ ಅದಕ್ಕೋಸ್ಕರ ಬಂಗಾರು ಮಣ್ಣು ಕರ್ನಾಟಕದಲ್ಲಿಲ್ಲ, ತುಂಗಭದ್ರಾ ನದಿಮುಖಜ ಭೂಮಿ ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ಇಲ್ಲ. ನೆಕ್ಸ್ಟ್, ಈ ಪೈಕಿ ಯಾವ ಚಳುವಳಿಯು ಹಿಂದೂಗಳು ಮತ್ತು ಮುಸ್ಲಿಮರು ಇಬ್ಬರು ಬೆಂಬಲ ಕೊಟ್ಟಂತಹ ಒಂದು ಚಳುವಳಿ ಯಾವುದು? ಸರಿಯಾದ ಉತ್ತರ ಈ ಖಿಲಾಫತ್ ಚಳುವಳಿ. 1919 ಸುಮಾರು ಈ ಸಂದರ್ಭದಲ್ಲಿ ನಡೆಯುವಂತಹ ಒಂದು ಚಳುವಳಿ, ಖಿಲಾಫತ್ ಚಳುವಳಿ. ಈ ಖಿಲಾಫತ್ ಚಳುವಳಿಗೆ ಹಿಂದೂಗಳು ಮತ್ತು ಮುಸ್ಲಿಮರು ಇಬ್ಬರೂ ಸಮೇತ ಬೆಂಬಲವನ್ನು ಕೊಡ್ತಾರೆ. ನೆಕ್ಸ್ಟ್, ಮುತ್ಯಾಲಮಡು ಜಲಾಶಯ ಯಾವ ಜಿಲ್ಲೆಯಲ್ಲಿದೆ? ಮುತ್ಯಾಲಮಡು ಜಲಾಶಯ ಯಾವ ಜಿಲ್ಲೆಯಿದೆ? ಪ್ರಮುಖ ಪ್ರಶ್ನೆ. ಮುತ್ಯಾಲಮಡು ನೋಡಿ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ, ಚಿಕ್ಕಬಳ್ಳಾಪುರ. ಸರಿಯಾದ ಉತ್ತರ ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಸಿಟಿ ಒಳಗಡೆ. ಬೆಂಗಳೂರು ಸಿಟಿ ಜಿಲ್ಲೆಯಲ್ಲಿ ನಾವು ಈ ಮುತ್ಯಾಲಮಡು ಜಲಾಶಯವನ್ನು ನಾವು ಕಾಣಬಹುದು. ನೆಕ್ಸ್ಟ್, ಕೆಂಪಂಗಿ ಚಳುವಳಿಯ ಗುರಿ ಏನು? ಕೆಂಪಂಗಿ ಚಳುವಳಿಯ ಗುರಿ ಇದಾಗಿತ್ತು. ನೋಡಿ, ಬ್ರಿಟಿಷರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವುದು, ಅಥವಾ ಪಾಕಿಸ್ತಾನ ರಚನೆಗೆ ಪ್ರಾಶಸ್ತ್ಯವನ್ನು ನೀಡುವುದು, ಬ್ರಿಟಿಷರನ್ನು ಭಾರತದಿಂದ ಹೊರದೂಡುವುದು, ದೇಶಿ ರಾಜರ ವಿರುದ್ಧ ಬಂಡೇಳುವುದು. ಸರಿಯಾದ ಉತ್ತರ ಬ್ರಿಟಿಷರನ್ನು ಭಾರತದಿಂದ ಹೊರದೂಡುವಂತೆ ಈ ಕೆಂಪಂಗಿ ಚಳುವಳಿಯ ಮುಖ್ಯ ಗುರಿ, ಬ್ರಿಟಿಷರನ್ನು ಭಾರತದಿಂದ ಹೊರದೂಡುವುದು. ನೆಕ್ಸ್ಟ್, ಇವುಗಳಲ್ಲಿ ಆಸ್ಫಟಿಕ ಘನವಸ್ತುವನ್ನು ಗುರುತಿಸಿ. ವಜ್ರ, ಗಾಜು, ಅಭ್ರಕ, ಸಕ್ಕರೆ. ಸರಿಯಾದ ಉತ್ತರ ಗಾಜು. ಗಾಜು ಇದು ಆಸ್ಫಟಿಕ ಘನವಸ್ತು. ಸರ್, ಇದು ಆಸ್ಫಟಿಕ ಅಂದರೆ ಏನು ಅಂತ ಕನ್ಫ್ಯೂಸ್ ಆಗಬೇಡ್ರಿ, ನಾನು ಕ್ಲಿಯರ್ ಮಾಡ್ತೀನಿ. ಸ್ಫಟಿಕ ಮತ್ತು ಆಸ್ಫಟಿಕ, ಫಾರ್ ಎಕ್ಸಾಂಪಲ್ ನನಗೆ ಸಿಂಪಲಾಗಿ ಹೇಳಬೇಕು ಅಂದರೆ, ನಮ್ಮ ಮನೆಯಲ್ಲಿ ಉಪ್ಪು ನೋಡ್ತೀವಿ, ಹರಳು ಉಪ್ಪು ಇರುತ್ತೆ. ಹರಳು ಉಪ್ಪು ಈ ಥರ ಹಿಂಗೆಲ್ಲ ಇರುತ್ತೆ, ಒಂದೊಂದು ಹರಳು ತಗೊಂಡ್ರೆ ಇತ್ತ ಹರಳು ಉಪ್ಪುಗಳು ಈ ಥರ ಇರುತ್ತೆ. ಇದು ಇದು ಇದೆಲ್ಲ, ಇದು ಸ್ಫಟಿಕ, ಸ್ಫಟಿಕ ಉಪ್ಪು ಅಥವಾ ಸ್ಫಟಿಕ ಘನವಸ್ತು ಅಂತ ಕರಿತೀನಿ. ಹಾಗೆ ಆ ಸ್ಫಟಿಕ ಉಪ್ಪು ಅಂದರೆ ನೀವು ಚಿಕ್ಕ ಉಪ್ಪು ತಗೊಂಬಿಡ್ತೀರ, ಪುಡಿ 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 ಉಪ್ಪು ಇರುತ್ತೆ, ಪುಡಿ 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 ಆಗಿರುತ್ತೆ ಈ ಥರ. ಇದು ಆಸ್ಫಟಿಕ ಘನವಸ್ತು, ಇದನ್ನು ಆಸ್ಫಟಿಕ ಘನವಸ್ತು ಅಂತ ಕರಿತೇವೆ. ಗೊತ್ತಾಯ್ತಾ ಸ್ಫಟಿಕ ಮತ್ತು ಆಸ್ಫಟಿಕಕ್ಕೆ ಡಿಫ್ರೆನ್ಸು? ಸಕ್ಕರೆ ಮತ್ತು ಅಭ್ರಕ, ವಜ್ರ ಇವೆಲ್ಲವೂ ಸ್ಫಟಿಕ. ಸ್ಫಟಿಕ ಗಾಜು, ಆಸ್ಫಟಿಕ. ನೆಕ್ಸ್ಟ್, ಒಂದು ವಸ್ತುವಿನ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಸ್ವರೂಪವನ್ನು ತಿಳಿಸುವ ಸೂಚಕ ಯಾವುದು? ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಸ್ವರೂಪವನ್ನು ತಿಳಿಸುವಂತಹ ಸೂಚಕ. ಸರಿಯಾದ ಉತ್ತರ ಬ್ಲೂ ವಿಟ್ರಿಯೋಲ್, ನೀಲಿ ವಿಟ್ರಿಯೋಲ್ ಅಂತ ನಾವು ಕರಿತೀವಿ. ಬ್ಲೂ ವಿಟ್ರಿಯೋಲ್ ಅಂತಲೇ ಕರಿತೀವಿ, ಬ್ಲೂ ವಿಟ್ರಿಯೋಲ್. ಇದು ಒಂದು ವಸ್ತುವಿನಲ್ಲಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಸ್ವರೂಪವನ್ನು ತಿಳಿಸುತ್ತದೆ, ಬ್ಲೂ ವಿಟ್ರಿಯೋಲ್. ಎಲ್ ಪಿ ಜಿ ಮತ್ತು ಸಿ ಎನ್ ಜಿ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸು ಮತ್ತು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಇದರಲ್ಲಿ ಇರತಕ್ಕಂತಹ ಪ್ರಮುಖ ಘಟಕಾಂಶಗಳು ಯಾವುವು? ಸರಿಯಾದ ಉತ್ತರ ಬ್ಯೂಟೇನ್ ಮತ್ತು ಮೀಥೇನ್.
ಇದೇನು ಸರ್ ಮೀಥೇನ್ ಅಂತೀರಾ? ನಾವು ಎಲ್ ಪಿ ಜಿ ಒಳಗೆ ಪ್ರೊಪೇನ್ ಮತ್ತು ಬ್ಯೂಟೇನ್ ಕೇಳಿದ್ವಿ. ಹೌದು, ಪ್ರೊಪೇನ್ ಮತ್ತು ಬ್ಯೂಟೇನ್ ಇದು ಕೇವಲ ಎಲ್ ಪಿ ಜಿಯಲ್ಲಿರತಕ್ಕಂತಹ ಪ್ರಮುಖ ಘಟಕಗಳು. ಇಲ್ಲಿ ಎಲ್ ಪಿ ಜಿ ಮತ್ತು ಸಿ ಎನ್ ಜಿಯಲ್ಲಿ ಪ್ರಮುಖವಾಗಿ ನಾವು ಮೀಥೇನನ್ನು ಕಾಣ್ತೇವೆ, ಮೀಥೇನನ್ನು ಕಾಣ್ತೇವೆ. ಎಲ್ ಪಿ ಜಿ ಮತ್ತು ಸಿ ಎನ್ ಜಿಯಲ್ಲಿ ಸೇಮ್ ಇರ್ತವೆ ಅಂದರೆ ಮೀಥೇನ್ ಇರ್ತವೆ. ಬ್ಯೂಟೇನ್ ಯಥೇಚ್ಛವಾಗಿ ನಾವು ಎಲ್ ಪಿ ಜಿ ಒಳಗಡೆ ಕಾಣ್ತೇವೆ. ಸೊ ಎಲ್ ಪಿ ಜಿ ಮತ್ತು ಸಿ ಎನ್ ಜಿಯಲ್ಲಿರತಕ್ಕಂತಹ ಪ್ರಮುಖ ಘಟಕಾಂಶಗಳು ಅಂದರೆ ಅದು ಬ್ಯೂಟೇನ್ ಮತ್ತು ಮೀಥೇನ್. ಎಲ್ ಪಿ ಜಿಯಲ್ಲಿರತಕ್ಕಂತಹ ಪ್ರಮುಖ ಘಟಕಗಳು ಅಂತ ಕೇಳಿದರೆ ಅದು ಪ್ರೊಪೇನ್ ಮತ್ತು ಬ್ಯೂಟೇನ್. ನೆಕ್ಸ್ಟ್, ದ್ರವವೊಂದರಲ್ಲಿ ವಸ್ತುವಿನ ಮೇಲೆ ವರ್ತಿಸುವ ಮೇಲ್ಮುಖ ಬಲಕ್ಕೆ ಏನೆನ್ನುತ್ತೇವೆ? ಸರಿಯಾದ ಉತ್ತರ ಪ್ಲವನತೆ. ಒಂದು ದ್ರವ ಇರುತ್ತೆ, ಅದರ ಮೇಲ್ಮುಖವಾಗಿ ವರ್ತಿಸುವಂತಹ ಒಂದು ಬಲಕ್ಕೆ ನಾವು ಪ್ಲವನತೆ ಎಂದು ಕರೆಯುತ್ತೇವೆ. ನೆಕ್ಸ್ಟ್, ಬೆಂಜಿನ್ ಮತ್ತು ಟಾಲಿನ್ನ ಮಿಶ್ರಣವನ್ನು ಹೇಗೆ ಪ್ರತ್ಯೇಕಿಸಬಹುದು? ಬೆಂಜಿನ್ ಮತ್ತು ಟಾಲಿನ್ನ ಮಿಶ್ರಣವನ್ನು ನಾವು ಹೇಗೆ ಪ್ರತ್ಯೇಕಿಸಬಹುದು? ನೋಡಿ, ಆಂಶಿಕ ಬಟ್ಟೀಕರಣದಿಂದ, ಕುದಿಸುವಿಕೆಯಿಂದ, ಪ್ರತ್ಯೇಕಿಸಲು ಸಾಧ್ಯವಿಲ್ಲ, ರಾಸಾಯನಿಕ ಕ್ರಿಯೆ ಮೂಲಕ. ಸರಿಯಾದ ಉತ್ತರ ಆಂಶಿಕ ಬಟ್ಟೀಕರಣದಿಂದ ನಾವು ಬೆಂಜೀನ್ ಮತ್ತು ಟಾಲಿನ್ ಇವುಗಳ ಮಿಶ್ರಣವನ್ನು ನಾವು ಪ್ರತ್ಯೇಕಿಸಬಹುದು ಆಂಶಿಕ ಬಟ್ಟೀಕರಣದಿಂದ. ನೆಕ್ಸ್ಟ್, ಡರ್ಮಿನ್ ಎಂಬ ಪದ ಯಾವುದಕ್ಕೆ ಸಂಬಂಧಿಸಿದೆ? ಡರ್ಮಿನ್, ಉಗುರು, ಕೂದಲು, ನಾಲಿಗೆ, ಚರ್ಮ. ಸರಿಯಾದ ಉತ್ತರ ಚರ್ಮ. ಚರ್ಮಕ್ಕೆ ಸಂಬಂಧಪಟ್ಟಿದ್ದು ಇದು ಡರ್ಮಿನ್ ಎಂಬುವಂತಹ ಒಂದು ಪದ. ಡರ್ಮಿನ್ ಇದರ ನೀಲನಕ್ಷೆಯನ್ನು ನಾವು ಪುಸ್ತಕದಲ್ಲಿ ನೋಡಿದಾಗ ಅಲ್ಲಿ ಡರ್ಮಿನ್ ಬಗ್ಗೆ ವಿವರವನ್ನು ನೋಡ್ಬೋದು. ನೆಕ್ಸ್ಟ್, ಇವುಗಳಲ್ಲಿ ಯಾವುದು ಕಲೀಲ ಅಲ್ಲ ಅಥವಾ ಕೊಲಾಯ್ಡ್ ಅಲ್ಲ? ನೋಡಿ, ಇಬ್ಬನಿ, ಹೊಗೆ, ನೀರಿನಲ್ಲಿರುವ ಸಕ್ಕರೆ, ಹಾಲು. ಸರಿಯಾದ ಉತ್ತರ ಹಾಲು. ಹಾಲು ಇದು ಕಲೀಲ ಅಥವಾ ಕೊಲಾಯ್ಡ್ ಅಲ್ಲ. ನೀರಿನಲ್ಲಿರುವ ಸಕ್ಕರೆ, ಹೊಗೆ, ಇಬ್ಬನಿ ಇವೆಲ್ಲವೂ ಸಮೇತ ಕೊಲಾಯ್ಡ್ಸ್, ನೀರು ಹಾಲು ಅಲ್ಲ. ನೆಕ್ಸ್ಟ್, ಕರ್ನಾಟಕ ಏಕೀಕರಣದ ಪ್ರಥಮ ಸಮ್ಮೇಳನ ನಡೆದ ಸ್ಥಳ ಯಾವುದು? ಬೆಂಗಳೂರು, ಮೈಸೂರು, ಧಾರವಾಡ, ಬೆಳಗಾವಿ. ಸರಿಯಾದ ಉತ್ತರ ಬೆಳಗಾವಿ. ಕರ್ನಾಟಕ ಏಕೀಕರಣದ ಪ್ರಥಮ ಸಮ್ಮೇಳನ ನಡೆದ ಸ್ಥಳ ಬೆಳಗಾವಿ. ನೆಕ್ಸ್ಟ್, ಸೂಪರ್ ಮೈಂಡ್ ಅಂತ ಕರಿತ ಅತಿಮಾನಸ ಸೂಪರ್ ಮೈಂಡ್ ಎಂಬ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರು? ಇಲ್ಲಿ ಅತಿಮಾನಸ ಎನ್ನುವ ಪದವನ್ನು ಬಳಸೋದಿಲ್ಲ, ಇದೇ ಥರ ಕೇಳ್ತಾರೆ ಪರೀಕ್ಷೆಯಲ್ಲಿ. ಸೂಪರ್ ಮೈಂಡ್ ಎಂಬ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರು? ಗಾಂಧೀಜಿ, ಗೋಪಾಲಕೃಷ್ಣ ಗೋಖಲೆ, ಅರವಿಂದ್ ಘೋಷ್, ಟ್ಯಾಗೂರ್ ಅವರು. ಸರಿಯಾದ ಉತ್ತರ ಅರವಿಂದ್ ಘೋಷ್. ಸೂಪರ್ ಮೈಂಡ್ ಎನ್ನುವಂತಹ ಪರಿಕಲ್ಪನೆಯನ್ನು ಪ್ರತಿಪಾದಿಸುವವರು ಅರವಿಂದೋ ಘೋಷ್. ನೆಕ್ಸ್ಟ್, ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು? ಸರಿಯಾದ ಉತ್ತರ ಕೆ ಎಸ್ ನಾಗರತ್ನಮ್ಮ. ಇವರು ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್. ನೈಲಾನ್ ಒಂದು ಪಾಲಿಅಮೈಡ್. ನೈಲಾನ್ ಎನ್ನುವಂಥದ್ದು ಒಂದು, ಇದು ಪಾಲಿಅಮೈಡ್. ಇದರ ಬಗ್ಗೆ ಅತ್ಯಂತ ವಿಶ್ಲೇಷಣೆ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅದಕ್ಕೆ ಕೆಮಿಕಲ್ ರಿಯಾಕ್ಷನ್ಸ್ಗಳೆಲ್ಲ ಭರ್ಜರಿ ಬರ್ತವೆ. ಸೊ ನೈಲಾನ್ ಎನ್ನುವಂಥದ್ದು ಅದು ಒಂದು ಪಾಲಿಅಮೈಡ್, ಇಷ್ಟೇ ಸಾಕು. ನೆಕ್ಸ್ಟ್, ಆರ್ಥಿಕ ರಾಷ್ಟ್ರೀಯತೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ನೋಡಿ, ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಆರ್ ಸಿ ದತ್, ದಾದಾಬಾಯಿ ನವರುಜಿ. ಗೆಳೆಯರೇ, ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಧನ್ಯವಾದಗಳು.